ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬಿಗ್ ಗುಡ್ ನ್ಯೂಸ್ ಏನಂದರೆ, ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಫೈನಲ್ ಎಕ್ಸಾಮ್ ಬಂದುಬಿಟ್ಟು ಪರೀಕ್ಷೆ ಒಂದು, ಅದನ್ನು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಎಲ್ರಿಗೂ ಕೂಡ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಆದೇಶ ಮಾಡಿದ್ದಾರೆ. ನಿಮಗೆ ಹದಿನೈದು ದಿನ ನಿಮಗೆ ಕಾಲಾವಕಾಶ ಇರುತ್ತೆ. ಯಾವುದೇ ರೀತಿ ನಿಮಗೆ ಆಕ್ಷೇಪಣೆ ಇದೆ ಅದನ್ನು ಸಲ್ಲಿಸ್ಬೋದು. ಪೋಷಕರು, ಅದೇ ರೀತಿ ವಿದ್ಯಾರ್ಥಿಗಳು ಯಾರೇ ಆಕ್ಷೇಪಣೆ ಇದ್ರೆ ಅದನ್ನು ತಲ್ಸ್ಬೋದು. ನಂತರ ಫೈನಲ್ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದು ಬೇಕಾದರೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲಿ ಹೋಗಿ ನೀವು ಡೀಟೇಲಾಗಿ ನೋಡಿ. ಇಷ್ಟು ಬಿಟ್ಟು ನೋಡೋದಾದರೆ, ಇದು ದ್ವಿತೀಯ ಪಿ ಯು ಸಿದು ಟೈಮ್ ಟೇಬಲ್ಲು. 2023-2024 ಶುರು ಆಗುತ್ತೆ. ಎಂಡ್ ಆಗೋದು ಬಂದುಬಿಟ್ಟು 2023-2023. ಇದು ಇದು ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ಅದನಂತರ ಎಸ್ ಎಲ್ ಸಿ ಪರೀಕ್ಷೆ ಕೊಟ್ಟಿದ್ದಾರೆ. 2023-2024 ಒಂದು ಶುರು ಆಗುತ್ತೆ. ನಂತರ ಇದು ಎಂಡ್ ಆಗೋದು ಬಂದುಬಿಟ್ಟು 6-4-2024 ಶನಿವಾರ ಎಂಡ್ ಆಗುತ್ತೆ. ಇಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಪ್ಯಾಟರ್ನ್ ಇರುತ್ತೆ, ಯಾವ ರೀತಿ ನಂಬರ್ ಯಾವ ರೀತಿ ಇರುತ್ತೆ ಅಂತ ಸೂಚನೆಗಳು ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ರಿಪೀಟರ್ಸ್ ಅದೇ ರೀತಿ ಎನ್ ಎಸ್ ಪಿ ಆರ್ ವಿದ್ಯಾರ್ಥಿಗಳಿಗೆ ಅಂತ ಅದನ್ನು ಕೂಡ ನಾನು ನಿಮಗೆ ಬೇಕಾದರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ತಿಳಿಸ್ತೀನಿ ಕಮೆಂಟ್ ಮೂಲಕ ಬೇಕಾದರೆ ತಿಳಿಸಿ. ನಂತರ ಇದನ್ನ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಈಗ ಬದಲಾವಣೆ ಆಗ್ಬೋದು, ಚೇಂಜಸ್ ಆಗ್ಬೋದು ಅಂತ ಹೇಳೋದಾದರೆ, ಆಕ್ಷೇಪಣೆ ಸಲ್ಲಿಸೋಕ್ಕೆ ಟೈಮ್ ಇರುತ್ತೆ. ಏನಾದ್ರು ಆಕ್ಷೇಪಣೆ ಸಲ್ಲಿಸ್ಬೋದು, ಅದ ನಂತರ ಬದಲಾವಣೆ ಆಗ್ಬೋದು. ಸಾಧ್ಯತೆ ಕಡಿಮೆ ಇದೆ ಬದಲಾವಣೆ ಆಗೋದು, ಬಟ್ ಹೇಳೋಕ್ಕಾಗೋದಿಲ್ಲ, ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಏನಾದರೂ ಹಾಲಿಡೇಸ್ ಬಂದರೆ ಅಥವಾ ಏನಾದರೂ ಇಂಪಾರ್ಟೆಂಟ್ ಅಪ್ಡೇಟ್ ಇದ್ದರೆ ಮಾಡ್ಬೋದು. ನಿಮಗೆ ಗೊತ್ತಿರೋ ಎಲೆಕ್ಷನ್ ಕೂಡ ಇದೆ, ಮೀನ್ಸ್ ನಿಮ್ಮದು ಲೋಕಸಭಾ ಎಲೆಕ್ಷನ್ ಕೂಡ ಇದೆ ಆಲ್ ಓವರ್ ಇಂಡಿಯಾ. ಆ ನಿಟ್ಟಿನಲ್ಲಿ ಬೇಗನೆ ಕೂಡ ಕಂಡಕ್ಟ್ ಮಾಡ್ಬೋದು. ವಿದ್ಯಾರ್ಥಿಗಳು ಅಲರ್ಟ್ ಆಗಿರಿ, ಆದಷ್ಟು ಬೇಗ ಸ್ಟಡಿ ಬಗ್ಗೆ ನೀವು ಆದಷ್ಟು ಬೇಗ ಕಾನ್ಸಂಟ್ರೇಟ್ನ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.